ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಂ ಡಿ ಮಿಂಟ್ಲಾಬಿಟ್ಟ ಕಚ್ಕಿಚ್ಬಿಟ್ಟು. ಸ್ನೇಹಿತರೆ ಆತ್ಮೀಯರೇ, ಕುಣಿಗಲ್ ನಾಗಭೂಷಣ್ ಅವ್ರನ್ನ ನಾವು ಮರೆಯಕ್ಕಾಗತ್ತ? ಚಾನ್ಸೇ ಇಲ್ಲ. ಯಾಕಂದ್ರೆ ಬಹಳ ಕನ್ನಡದ ಶ್ರೇಷ್ಠ ಚಿತ್ರ ಸಾಹಿತಿಗಳು ಮತ್ತು ಕಲಾವಿದರು ಕೂಡ, ಬಹಳ ಪ್ರಸಿದ್ಧವಾದ ಹಾಸ್ಯ ನಟರು. ನೋಡಿ, ಅವ್ರ ಕುಟುಂಬ ಇದು. ಎಲ್ರಿಗೂ ನಾನು ಧನ್ಯವಾದ ನಮಸ್ಕಾರ ಹೇಳ್ತೀನಿ. ನಿಮ್ಮ ಮನೆಗೆ ನಮ್ಮನ್ನು ಕರೆಸಿ ಒಂದು ಸಂದರ್ಶನ ಕೊಟ್ಟಿದ್ದಕ್ಕೆ. ಶಶಿಭೂಷಣ್ ಅವರು ನಮ್ಮ ಕುಣಿಗಲ್ ನಾಗಭೂಷಣ್ ಅವರ ಹಿರಿಯ ಪುತ್ರ, ಮತ್ತು ನಮ್ಮ ಭರತ್ ಭೂಷಣ್ ಅವರು, ಅವ್ರ ಕಲಾವಿದರು ನೀವು ನೋಡ್ತೀರಿ ಬಹಳಷ್ಟು, ಕುಣಿಗಲ್ ನಾಗಭೂಷಣ್ ಅವರ ಕಿರಿಯ ಪುತ್ರ. ಸರ್, ತಮ್ಮ ಉಳಿದ ಕುಟುಂಬ ಪರಿಚಯ ಮಾಡಿಸಿ. ಇವಳು ನನ್ನ ಹೆಂಡತಿ ಶ್ಯಾಮಲಾ ಅಂತ, ಇವಳು ನನ್ನ ಮಗಳು ಕೃತಿ ಅಂತ. ಇವಳಿಗೆ ಮುಂದಿನ ವಾರ ಮದುವೆ ಇದೆ. ಶುಭಾಶಯ ಕೋರೋಣ. ನಮ್ಮ ಚಿಕ್ಕಮ್ಮ ಕುಣಿಗಲ್ ವಸಂತ್ ಅಂತ ಇದಾರಲ್ಲ, ಅವರ ವೈಫ್ ಅವರು. ಹೌದು, ಕುಣಿಗಲ್ ವಸಂತ್ ಅವರು ನಟರು, ನಿರ್ದೇಶಕರು, ಬರಹಗಾರರು. ಅವರ ವೈಫ್ ಶೋಭಾ ಅಂತ. ಆಮೇಲೆ ಇವರು ನನ್ನ ತಮ್ಮನ ಹೆಂಡತಿ ಆಶಾಮ ಅಂತ. ಮೈ ಬೆಟರ್ ಆಫ್. ಇವ್ರ ಕುಟುಂಬ ಬಹಳ ಮುದ್ದಾದ ಕುಟುಂಬ. ಈ ಕುಟುಂಬಕ್ಕೆ ಇನ್ನು ಶ್ರೇಯಸ್ಸು ಏಳಿಗೆ ಎಲ್ಲ ಆಗಲಿ. ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ಬಹಳ ಧನ್ಯವಾದ. ಒಂದು ಅತ್ಯುತ್ತಮ ಸರಣಿ. ದಯವಿಟ್ಟು ನೋಡಿ ಕುಣಿಗಲ್ ನಾಗಭೂಷಣ್ ಅವರ ಕುಟುಂಬದ ಬಗ್ಗೆ, ಕುಣಿಗಲ್ ನಾಗಭೂಷಣ್ ಅವರ ಸಿನಿಮಾ ಬದುಕಿನ ಬಗ್ಗೆ, ವೈಯಕ್ತಿಕ ಬದುಕಿನ ಬಗ್ಗೆ. ಸರ್, ಮೇಡಮ್, ಎಲ್ರಿಗೂ ಧನ್ಯವಾದ. ಇವನು ನನ್ನ ಮಗ. ಹೌದು, 7 ವರ್ಷ ಆಗಿದೆ. ಹೌದು, ನನ್ನ ತಂದೆ ಹೋಗಿದ್ದು ಮಾರನೇ ನೆಕ್ಸ್ಟ್ ಇಯರ್ ನಾನು ವಾಪಸ್ ಬಂದಾಗ ಇವನನ್ನು ತಗೊಂಡಿದ್ದು. ಸೊ ನಮ್ಮ ತಂದೆ ಹೋದಾಗ ನಾವು ಕಳ್ಕೊಂಡಿದ್ದ ದುಃಖ ಇದ್ವಿ, ತುಂಬ ಕಷ್ಟ ಆಗ್ತಿತ್ತು. ಇವನನ್ನು ತೊಗೊಂಡ್ಮೇಲೆ ನಮಗೊಂದು ಸ್ವಲ್ಪ ಸಪೋರ್ಟ್ ಥರ ಅನಿಸ್ತು. ಸೊ ನಮ್ಮ ಮನೆಯಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರ್ ಸದಸ್ಯ ಆಗಿದ್ದಾರೆ, ಗಿಡ್ಡು ಅಂತ. ಗಿಡ್ಡು ಹೊಡೆಯೋ ಹೊಡ್ತಕ್ಕೆ ಸುನೀರೇನೆ ಹೊರದು ಚಂದಿ ಆಗಿಬಿಡುತ್ತೆ.